ಇಷ್ಟೊತ್ತಿಗೆ ಸ್ಕೂಲ್ ವ್ಯಾನ್ ಬಂದಿರಬೇಕಾಗಿತ್ತಲ್ವಾ? ಬಂದು ಬಂಗಾರಿ ಬಟ್ಟೆ ಬದಲಾಯಿಸಿ ತಿಂಡಿ ತಿನ್ಬೇಕಾಗಿತ್ತು. ನೋಡಿದ್ರೆ ಅವಾಗ್ಲಿಂದ ಅದನ್ನೇ ಹೇಳ್ತಿದ್ಯಾ? ನಾನು ನೀನ್ ಸರಿ ಅಂತ ಹೇಳ್ತಿರೋದು, ಆದ್ರೆ ಇನ್ನೂ ಬ್ಯಾಂಕ್ ಬಂದಿಲ್ವೇ? ಅಯ್ಯೋ ಬಂದಿಲ್ವೇ ಬಂದಿಲ್ವೇ ಅಂತ ಗೊಣಗಾಡ್ತಾನೆ ಇದ್ದೀರಲ್ಲ, ವ್ಯಾನ್ ಡ್ರೈವರ್ಗೆ ಒಂದು ಫೋನ್ ಮಾಡೋದಲ್ವಾ? ಬಂಗಾರಿ ಇನ್ನೂ ಮನೆಗೆ ಬಂದಿಲ್ವಾ? ಇನ್ನೂ ಬಂದಿಲ್ಲ ಕಣ. ಏನಾಗಿದೆ ನಮ್ಮ ಬಂಗಾರಿಗೆ? ಅವ್ಳ ಇಷ್ಟಲ್ಲಿ ಮತ್ತೆ ಮತ್ತೆ ಹೀಗೆ ಆಗ್ತಿದೆ. ನಮ್ಮನ್ನೆಲ್ಲ ಟೆನ್ಷನ್ನಲ್ಲಿಟ್ಟು ಒದ್ದಾಡೋ ಹಾಗೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದಾಳ. ಆ ಮಗುನ ಯಾಕೋ ಬೈತೀಯಾ? ಡ್ರೈವರ್ ಲೇಟ್ ಮಾಡಿರ್ಬೋದಪ್ಪ, ನಾನೇ ಒಂದು ಫೋನ್ ಮಾಡ್ತೀನಿ. ನಾನಪ್ಪ ಶ್ರೀನಿವಾಸಯ್ಯ, ಬಂಗಾರಿ ತಾತ ಮಾತಾಡ್ತಿರೋದು. ಏನ್ ತಾತ ಚೆನ್ನಾಗಿದ್ದೀರಾ? ಏನಯ್ಯ ಚೆನ್ನಾಗಿರೋದು, ನಾವೆಲ್ಲ ಟೆನ್ಷನ್ ಅಲ್ಲಿ ಒದ್ದಾಡ್ತಿದ್ದೀವಿ. ಇಷ್ಟೊತ್ತಾಯ್ತು ಇನ್ನೂ ಬಂಗಾರಿ ಬಂದಿಲ್ಲ, ಏನಾಗ್ತಿದೆ ಅಲ್ಲಿ? ಸರ್ ಎಲ್ಲ ಮಕ್ಕಳು ನಾನು ಡ್ರಾಪ್ ಮಾಡಿ ಹೋಗ್ತಾನೆ, ಕೆಲಸ ಮುಗಿಸ್ಕೊಂಬಂದು ಟೀ ಕುಡಿದೀನಿ ಸರ್. ನೀವೇನು ಸರ್ ಕಾಲ್ ಮಾಡಿ ಇವಾಗ ಹಿಂಗೆ ಹೇಳ್ತಾ ಇದ್ದೀರಾ? ಬಂಗಾರಿ ಎಲ್ಲಪ್ಪ ಬಂದಿದ್ದಾಳೆ? ಮನೆ ಹತ್ರ ವ್ಯಾನೇ ಬಂದಿಲ್ಲ. ಬಂಗಾರಿ ಸ್ಕೂಲ್ ಹತ್ರ ವ್ಯಾನ್ ಹತ್ತಿದ್ರೆ ನಾನು ನಿಮ್ಮ ಮನೆ ಹತ್ರನೇ ಬರ್ತಾ ಇದ್ದೆ. ಬಂಗಾರಿ ವ್ಯಾನೇ ಹತ್ತಿಲ್ವಾ? ಇಲ್ಲ ಸರ್, ನೀವೇ ಬಂದು ಮೊದಲು ಕರ್ಕೊಂಡ್ರಿ ಅಂತ ನಾನು ಸುಮ್ಮನಾದೆ.